ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಇನ್ನೊಂದು ಸುಂದರವಾದ ಕಥೆ ಜೊತೆ ಬಂದಿದ್ದೀನಿ. ಅವನೊಬ್ಬ ತುಂಬ ಬಡವ, ವಯಸ್ಸಾಗಿತ್ತು, ಆದರೆ ಮನೆಯ ಜವಾಬ್ದಾರಿಯನ್ನು ಕೂಡ ಕಡಿಮೆಯಾಗಿರಲಿಲ್ಲ. ಹೆಂಡತಿ ಸದಾ ಅನಾರೋಗ್ಯ, ಮಗಳನ್ನು ಹೇಗೋ ಮದುವೆ ಮಾಡಿ ಕೊಟ್ಟಿದ್ದ, ಆದರೆ ವಿಧಿಯ ವಕ್ರದೃಷ್ಟಿಯಿಂದ ಆಕೆ ಗಂಡರನ್ನು ಕಳೆದುಕೊಂಡು ಮತ್ತೆ ಮನೆಯಲ್ಲೇ ಬಂದು ಕುಳಿತುಕೊಂಡಿದ್ಲು. ಇದ್ದೊಬ್ಬ ಮಗ ದೊಡ್ಡವನಾಗಿ ತನ್ನ ಮುಪ್ಪಿನಲ್ಲಿ ಕಾಪಾಡ್ತಾನೆ ಅಂತ ಕನಸು ಕಾಣ್ತಾ ಇದ್ದ. ಆದರೆ ಅವನಿಗೆ 18 ವರ್ಷ ಆದಾಗ ಇವನೊಂದಿಗೆ ಕಾಡಿಗೆ ಹೋದಾಗ ಹಾವು ಕಚ್ಚಿ ಪ್ರಾಣ ಕಳೆದುಕೊಂಡಿದ್ದ. ಇವನು ದುಡಿದ್ರೆ ಮಾತ್ರ ಮನೆಯಲ್ಲಿ ಅಡುಗೆ, ಇಲ್ಲವಾದರೆ ಉಪವಾಸವೇ ಗತಿಯಾಗಿತ್ತು ಪಾಪ. ಇವನಿಗೆ ಗೊತ್ತಿರೋದು ಒಂದೇ ಕೆಲಸ, ಅದು ಕಾಡಿಗೆ ಹೋಗಿ ಮರ ಕಡಿದು ತಂದು ಕಟ್ಟಿಗೆಯನ್ನು ಮಾರೋದು. ಮಳೆ ಬರಲಿ ಬಿಸಿಲು ಸುಡ್ತಾ ಇರಲಿ, ಈ ಕಟ್ಟಿಗೆ ಮಾರುವ ಕೆಲಸ ಮಾತ್ರ ತಪ್ಪಿಸುವಂತಿರಲಿಲ್ಲ. ದೇಹದಲ್ಲಿ ಶಕ್ತಿ ಕುಗ್ಗುತ್ತಿದ್ದರೂ ನಿತ್ಯದ ದೂರದ ಕಾಡಿಗೆ ಹೋಗಿ ತಲೆ ಮೇಲೆ ಭಾರವಾದ ಕಟ್ಟಿಗೆಯನ್ನು ಹೊತ್ತುಕೊಂಡು ತರ್ತಾ ಇದ್ದ. ಎಷ್ಟು ಭಾರವಾದ ಕಟ್ಟಿಗೆಯನ್ನು ತರ್ತಾನೋ ಅಷ್ಟು ಹೆಚ್ಚು ಸಂಪಾದನೆ ಆಗ್ತಾ ಇತ್ತು. ಹಾಗಾಗಿ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹೀಗೊಂದು ದಿನ ಕಾಡಿಗೆ ಹೋದಾಗ ಮರವನ್ನು ಕಡ್ದಾಯಿತು. ಅವುಗಳನ್ನೆಲ್ಲ ಜೋಡಿಸಿ ಹಗ್ಗದಿಂದ ಕಟ್ಟ. ಹೊರೆ ತುಂಬ ದೊಡ್ಡದಾಯಿತು, ಅದನ್ನು ಎತ್ತಲಿಕ್ಕೆ ಕಷ್ಟಪಡ್ತಾ ಇದ್ದ. ಅದೇ ಸಮಯದಲ್ಲಿ ಹತ್ತಿರದಲ್ಲೇ ಒಂದು ಚೂಪಾದ ಮರದ ತುಂಡಿತ್ತು. ಅದು ಅವನ ಕಾಲಿಗೆ ಬಲವಾಗಿ ತಾಕ್ತು. ರಕ್ತ ಸುರಿಲಿಕ್ಕೆ ಆರಂಭ ಆಯಿತು. ಒದ್ದಾಡಿ ಹೋದ. ತನ್ನ ತಲೆ ಮೇಲಿದ್ದ ರುಮಾಲನ್ನು ತೆಗೆದು ಆ ಒಂದು ಗಾಯದ ಜಾಗಕ್ಕೆ ಕಟ್ಟಿದ. ಆತ್ಮಶಕ್ತಿಯೆಲ್ಲ ಕುಸಿದು ಹೋಯಿತು. ತನ್ನ ಸ್ಥಿತಿಯ ಬಗ್ಗೆ ಅವನಿಗೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ನಂತರ ತಾನೇ ಜೋರಾಗಿ ಹೇಳಿಕೊಂಡ, ದೇವ ಯಮದೇವ ಸಾಕು ಮಾಡು ಈ ಜನ್ಮವನ್ನು, ಬದುಕಿದ್ದೇನು ಪ್ರಯೋಜನ, ನೀನು ಸಾವೇನೆ ಹೊಡೆಯ, ದಯಮಾಡಿ ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು, ಇನ್ನಷ್ಟು ಜೀವನದಿಂದ ನಮಗೆ ಮುಕ್ತಿ ನೀಡು ಅಂತ ಆಕಾಶದ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅದೇ ವೇಳೆಗೆ ಸಾವಿನ ದೇವತೆ ಯಮರಾಜ ವಾಯುಮಾರ್ಗದಿಂದ ಆ ಕಾಡಿನ ಮೇಲೆ ಹೋಗ್ತಾ ಇದ್ದ. ಇವನ ಆರ್ತಧ್ವನಿಯನ್ನು ಕೇಳಿಸ್ತು, ತಕ್ಷಣ ಕೆಳಗಿಳಿದು ಬಂದ. ಅಳತಾಗಿ ಕೂತಿದ್ದಂಥ ವ್ಯಕ್ತಿಯನ್ನು ಕಂಡು ಅವನ ಹೆಗಲ ಮೇಲೆ ಕೈಯಿರಿಸಿ, ಯಾಕಪ್ಪ ನನ್ನನ್ನು ಕರೆದೆ ಅಂದ. ಗಾಬರಿಯಿಂದ ಈತನಿದ್ದ. ಸ್ವಾಮಿ ತಾವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳ್ದ. ಆಗ ಯಮರಾಜ, ನಾನು ಸಾವಿನ ದೇವತೆ, ನೀನು ಕರೆದೆ ಅಲ್ಲ ಅದಕ್ಕೆ ಬಂದೆ ಅಂದ. ಈತ ಗಾಬರಿಯಾಗ್ಬಿಟ್ಟ, ಮೈ ಬೆವರ್ಲಿಕ್ಕೆ ಶುರುವಾಯಿತು. ಎದ್ದು ನಿಂತು ಕೈ ಮುಗಿದು ಹೇಳ್ದ, ಸ್ವಾಮಿ ಯಮದೇವ, ನಾನು ಜೀವನ ಸಾಕಾಯಿತು ಅಂತ ನಿನ್ನನ್ನು ಕರೀಲಿಲ್ಲ. ಈ ಕಟ್ಟಿಗೆ ಭಾರ ತುಂಬಾ ಇತ್ತು, ಹೊರೆಯನ್ನು ಹೊರದು ತುಂಬ ಕಷ್ಟ ಆಗ್ತಿತ್ತು, ತಲೆ ಮೇಲೆ ಇಡ್ಲಿಕ್ಕಾಗ್ತಾ ಇರಲಿಲ್ಲ, ದಯವಿಟ್ಟು ಸ್ವಲ್ಪ ಎತ್ತಲು ಸಹಾಯ ಮಾಡ್ತೀಯಾ ಅಂತ ಕರೆದೆ. ಇನ್ನು ಮೇಲೆ ನಿನ್ನನ್ನು ಕರೆಯೋದಿಲ್ಲ, ನನಗೂ ವಯಸ್ಸಾಯ್ತಲ್ಲ, ಅಕಸ್ಮಾತ್ತು ಮರವೇಲಿ ಏನಾದರೂ ಕರೆದು ಬಿಟ್ಟೆ ನೀನು ಬರಬೇಡ, ಮತ್ತೆ ನಾನು ಚೆನ್ನಾಗಿದ್ದೀನಿ. ಯಮರಾಜನ ಕೈಯಿಂದ ಹೊರೆಯನ್ನು ಹೊರಿಸ್ಕೊಂಡು ಸಾವಿನಿಂದ ಪಾರಾದ್ನಲ್ಲ ಅಂತ ಕುಣುಕೋತಾ ಮನೆಗೆ ನಡೆದ. ಆತ್ಮೀಯರೇ, ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ. ನಮ್ಮೆಲ್ಲರಿಗೂ ಕೂಡ ಹಾಗೆ ಒಂದೊಂದು ಕ್ಷಣ ಜೀವನನೇ ಯಾಕಪ್ಪ ಇದೆ, ಸಾಕನ್ಸ್ಬಿಡ್ತಿದೆ, ಭಗವಂತ ನನ್ನನ್ನು ಕರ್ಕೊಂಬಿಡು ಅಂತ ಎಷ್ಟೋ ಬಾರಿ ಹೇಳ್ತೀನಿ. ಮರುಕ್ಷಣ ನೋಡಿದಾಗ ಮತ್ತೆ ಜೀವನದ ಬಗ್ಗೆ ಹೊಸದೊಂದು ಆಲೋಚನೆ, ಹಾಗೆ ಆಕರ್ಷಣೆ, ಈ ಒಂದು ಆ ಎಲ್ಲ ಕಷ್ಟಗಳನ್ನು ಮರೆಸುತ್ತೆ. ಹಾಗಾಗಿ ಭಗವಂತ ಸಾವನ್ನು ನೀಡು ಅಂತ ಕೇಳಿಕೊಂಡಾಗ, ಮೃತ್ಯು ಹತ್ತಿರಕ್ಕೆ ಬಂದಾಗ, ಅಂದರೆ ಸಾವು ನಮ್ಮ ಹತ್ತಿರಕ್ಕೆ ಬಂದಾಗ ಅದು ನಮಗೆ ಬೇಡ ಅಂತ ಹೇಳಿ ಅನಿಸುತ್ತೆ. ಸಾವನಕ್ಕಿಂತ ನಮ್ಮ ಜೀವನವೇ ಎಷ್ಟು ವಾಸಿ ಅಂತ ಹೇಳಿ ನಮಗೆ ಅನಿಸುತ್ತೆ. ಸಾವನ್ನು ನಾವು ಬಯಸಬಾರ್ದು, ಬಂದಾಗ ಓಡಿ ಹೋಗೋ ಪ್ರಯತ್ನವನ್ನು ಕೂಡ ಮಾಡಬಾರ್ದು, ಯಾಕಂದರೆ ಅದು ಪ್ರಯತ್ನವನ್ನು ಕೂಡ ಮೀರಿತ್ತು. ಆತ್ಮೀಯರೇ, ಬಹುಶಃ ನಾನು ಹೇಳಿದ ಕತೆ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು.